ಸುಳ್ಯ ವಿಧಾನಸಭಾ ಕ್ಷೇತ್ರದ ಮೀಸಲಾತಿ ರದ್ದುಗೊಳಿಸಬೇಕೆಂಬ ಹೋರಾಟ ಆರಂಭಗೊಂಡಿರುವುದು ನಮ್ಮ ಗಮನಕ್ಕೆ ಬಂದಿದ್ದು ಒಂದು ವೇಳೆ ಇಂತಹ ಹೋರಾಟ ನಡೆದರೆ ನಾವು ಕೂಡ ಪ್ರತಿ ಹೋರಾಟ ನಡೆಸುತ್ತೇವೆ ಎಂದು ದಲಿತ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ ಪೊಲೀಸ್ ಇಲಾಖೆಯ ವತಿಯಿಂದ ಪೊಲೀಸ್ ವರಿಷ್ಠಾಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿಯವರ ಉಪಸ್ಥಿತಿಯಲ್ಲಿ ಸುಳ್ಯದಲ್ಲಿ ನಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಅವರು ಈ ಕುರಿತು ಗಮನ ಸೆಳೆದರು ವಿಷಯ ಪ್ರಸ್ತಾಪಿಸಿದ ಆನಂದ ಬೆಳ್ಳಾರಿಯವರು ಸುಳ್ಯ ಕ್ಷೇತ್ರದಲ್ಲಿ ಮೀಸಲಾತಿ ಇತರು ದಲಿತರು ಬೇರೆಯಲ್ಲ ಇತರರು ಬೇರೆಯಲ್ಲ ಎಂಬ ರೀತಿಯಲ್ಲಿ ನಾವು ಬದುಕುತ್ತಿದ್ದೇವೆ ಆದರೆ ಕೆಲವರು ಸೇರಿಕೊಂಡು ಮೀಸಲಾತಿ ತೆಗೆಯಲು ಹೋರಾಟ ಆರಂಭಿಸಿದ್ದಾರೆ ಇದನ್ನ ನಾವು ಖಂಡಿಸುತ್ತೇವೆ ಎಂದರು ಮೀಸಲಾತಿ ಬಗ್ಗೆ ಧ್ವನಿ ಹಾಕ್ತಾ ಇದ್ದಾರೆ ಅದು ಮೀಸಲಾತಿ ಹೋಗಬೇಕು ಯಾವಾಗ ಹೋಗಬೇಕು ಸರ್ಕಾರ ಯಾವತ್ತು ಮೀಸಲಾತಿಯನ್ನ ಚೇಂಜ್ ಮಾಡ್ತವೆ ಅವಾಗ ಹೋಗಬೇಕು ಹೊರತು ಈಗ ಯಾರೆಲ್ಲ ಕೂಡಿಕೊಂಡು ಇಲ್ಲಿ ಅಭಿವೃದ್ಧಿ ಆಗಲಿಲ್ಲ ಶಾಸಕ ರದ್ದು ಮಾಡಲಿಲ್ಲ ಇದನ್ನ ಮಾಡಲಿಲ್ಲ ಅಂತ ಹೆಚ್ಚು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅವರು ಏನು ಇವತ್ತು ಕಾರ್ಯಕ್ರಮ ಹಾಕೊಂಡ್ರೆ ನಾವು ಕೂಡ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲಾ ಕಾರ್ಯಕರ್ತರನ್ನು ಸೇರಿಕೊಂಡು ನಾವು ಕೂಡ ಹೋರಾಟವನ್ನ ಮಾಡಬೇಕಾಗ್ತದೆ ದಯವಿಟ್ಟು ಮುಂದಿನ ಸಭೆಯಲ್ಲಿ ಏನು ಡಿಸಿ ಅಲ್ಲಿ ಇರ್ತಾರೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಯಾವ ಹೋಗ್ತದೆ ಅವಾಗ ಮಾತ್ರ ಈ ಮೀಸಲಾತಿ ಹೋಗಬೇಕು ಒತ್ತಾಯ ಪೂರ್ವಕವಾಗಿ ಸುಳ್ಳಿನ ಮೀಸಲಾತಿಯನ್ನು ತೆಗೆಯಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತೊಡಿಕನದ ಡೇಡ್ಕದಲ್ಲಿ ಹಕ್ಕುಪತ್ರ ನೀಡಿದ ಜಾಗದಲ್ಲಿ ನಿರ್ಮಿಸಲಾದ ಮನೆಯ ಫೌಂಡೇಶನ್ ಅರಣ್ಯ ಇಲಾಖೆಯವರು ಕಡಬಿದ್ದಾರೆ ಸಾಲಮೂಲ ಮಾಡಿ ಮನೆ ಕಟ್ಟಲು ಹೊರಟವರಿಗೆ ಈ ರೀತಿ ಅನ್ಯಾಯ ಮಾಡಿರುವುದು ಸರಿಯಲ್ಲ ಎಂದು ಸುಕುಮಾರ್ ಲಲಿತಾ ದಂಪತಿ ಎಸ್ಪಿ ಅವರಿಗೆ ದೂರು ನೀಡಿದ್ರು ಈ ಪ್ರಕರಣ ಸಭೆಯಲ್ಲಿದ್ದ ದಲಿತ ಮುಖಂಡರ ಆಕ್ರೋಶಕ್ಕೆ ಕಾರಣವಾಯಿತು ಒಂದು ವಾರದೊಳಗೆ ಈ ಕುರಿತು ತನಿಖೆ ನಡೆದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಅರಣ್ಯ ಇಲಾಖೆಯ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಅವರು ಎಚ್ಚರಿಸಿದರು ಈ ಕುರಿತು ತನಿಖೆ ನಡೆಸುವುದಾಗಿ ಎಸ್ಪಿ ಹೇಳಿದರು ಅವರು ಏನು ಕೇಳಬೇಕಿದ್ರು ನೋಟಿಸ್ ಈ ಸಭೆಯ ಹಲವು ವಿಚಾರಗಳನ್ನು ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಜಾಗೃತಿ ಸಮಿತಿ ಸಭೆಯಲ್ಲಿ ಪ್ರಸ್ತಾಪಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಎಸ್ಪಿ ಸುಧೀರ್ ಕುಮಾರ್ ರೆಡ್ಡಿ ಭರವಸೆ ನೀಡಿದರು ಈ ಸಂದರ್ಭ ಎಎಸ್ಪಿ ಡಾಕ್ಟರ್ ಅರುಣ್ ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಕುಮಾರ್ ಎಸ್ಐ ಮಂಜುನಾಥ್ ಉಪಸ್ಥಿತರಿದ್ದರು ಪದ್ಮನಾಭ ವಿ4 ನ್ಯೂಸ್ 24/7 ಸುಳ್ಯ